हाय हेलो एल्ला राज्य सरकारी नौकरी नमस्कार इवत्तिन वीडियोदल्ली ओंदु प्रमुखवागिरुवंत अपडेट इदे सरकारी नौकरी रिलेटेड टू 17% IR सो नमगेल्लरिगू गोत्तिरुव हागे एप्रिल तिंगळिंद एल्ला सरकारी नौकररिगे 17% IR अन्नु मंजूरु माडलागिदे ई ओंदु तिंगळ संबळदल्लिये नौकररिगे 17% IR अन्नु कोडलागुवुदु सो हागाद्रे ई ओंदु 17% IR निंदागि ಯಾವ ಒಂದು ನೌಕರರ ಸಂಬಳ ಎಷ್ಟು ಮಟ್ಟಿಗೆ ಹೆಚ್ಚಾಗುತ್ತದೆ ಅನ್ನೋದರ ಒಂದು ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಡೆಯೋಣ. ಸೊ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಈ ಒಂದು ಆದೇಶವನ್ನು ಫಸ್ಟಿಗೆ ಅಟ್ಯಾಚ್ ಮಾಡಲಾಗಿದೆ. ಸೊ ಇದಾದ ಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಈ ಒಂದು PDF ಅಲ್ಲಿ ನಮಗೆ ನಿಮ್ಮ ಒಂದು ಮೂಲ ವೇತನಕ್ಕೆ ತಕ್ಕಂತೆ 17% IR ಈ ಒಂದು ಭತ್ತೆಯನ್ನು ಆ್ಯಡ್ ಮಾಡಿದಾಗ ನಿಮ್ಮ ಒಂದು ಸಂಬಳ ಎಷ್ಟಾಗುತ್ತದೆ ಎಷ್ಟು ಪರ್ಸೆಂಟ್ ಹೆಚ್ಚಾಗುತ್ತದೆ ಅನ್ನೋದರ ಬಗ್ಗೆ ಒಂದು ಇನ್ಫಾರ್ಮೇಷನ್ನ ನೀಡಲಾಗಿದೆ. ಸೊ ಮೊಟ್ಟ ಮೊದಲನೇದಾಗಿ ಒಂದಿಷ್ಟು ಎಂಟ್ರೀಸ್ಗಳನ್ನು ನಾವು ನೋಡೋಣ. ಮೊಟ್ಟ ಮೊದಲನೇದು ಬೇಸಿಕ್ ಸ್ಟಾರ್ಟ್ ಆಗುತ್ತೆ 17,000 ರೂಪಾಯಿಯಿಂದ. ಸೊ ಈ ಒಂದು ಚಾರ್ಟಲ್ಲಿ ನೀವು ನೋಡ್ತಿರೋ ಹಾಗೆ ಮೂಲ ವೇತನ ಇದೆ ಫಸ್ಟ್ ಆಫ್ ಆಲ್, ಅದಾದಮೇಲೆ ಪ್ರಸ್ತುತ ತುಟ್ಟಿ ಭತ್ತೆ 31% ಇದೆ, ಮಧ್ಯಂತರ ಪರಿಹಾರ ಬಂದುಬಿಟ್ಟು 17% ಇದೆ. ಸೊ ಇದಕ್ಕೆ ತಕ್ಕಂತೆ 17,000 ರೂಪಾಯಿ ನಿಮ್ಮ ಒಂದು ಬೇಸಿಕ್ ಅಮೌಂಟ್ ಇದ್ದರೆ 17,000ಕ್ಕೆ 31% ಅಂದರೆ 5,270 ರೂಪಾಯಿ ಆಗುತ್ತೆ. ಇದು ತುಟ್ಟಿ ಭತ್ತೆ ಆಯಿತು. ಅದೇ ರೀತಿಯಾಗಿ 17% ಮಧ್ಯಂತರ ಪರಿಹಾರ ಬಂದುಬಿಟ್ಟು 2,890 ರೂಪಾಯಿ ಆಗುತ್ತೆ. ಸೊ ಇದು 17,000 ರೂಪಾಯಿ ಇರೋರಿಗೆ 2,890 ರೂಪಾಯಿ, ನಿಯರ್ಲಿ 3,000 ರೂಪಾಯಿ ಸಿಗುತ್ತೆ ಅಂತ ಅರ್ಥ. ಅದೇ ರೀತಿಯಾಗಿ ನಿಮ್ಮ ಒಂದು ಬೇಸಿಕ್ ಯಾವುದಿದೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, 19,500 ರೂಪಾಯಿ ಇದ್ದರೆ ನಿಮಗೆ 3,315 ರೂಪಾಯಿ ಸಿಗುತ್ತೆ ಎಕ್ಸ್ಟ್ರಾ. ಅದಾದಮೇಲೆ ನೆಕ್ಸ್ಟ್ ನಿಮ್ಮದು 22,950 ರೂಪಾಯಿ ಇದ್ದರೆ 3,902 ರೂಪಾಯಿ ಸಿಗುತ್ತೆ. 24,050 ಇದ್ದರೆ 4,089 ರೂಪಾಯಿ ಸಿಗುತ್ತೆ. 25,800 ಇದ್ದರೆ 4,386 ರೂಪಾಯಿ ಸಿಗುತ್ತೆ. ಸೊ ಈ ಚಾರ್ಟಲ್ಲಿ ಎಲ್ಲ ಒಂದು ಬೇಸಿಕ್ಗಳಿಗೆ 17% IRನಿಂದ ಎಷ್ಟು ಅಮೌಂಟ್ ಸಿಗುತ್ತೆ ಅನ್ನೋದನ್ನು ಬರೆಯಲಾಗಿದೆ. ಸೊ ನೀವು ನೋಡ್ಬೋದು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಮಾಡ್ತಾ ಬಂದರೆ, ಫಾರ್ ಎಕ್ಸಾಂಪಲ್ ಈ ಒಂದು 43ನೇ ಎಂಟ್ರಿ ನೀವು ನೋಡಿದ್ರೆ ಇಲ್ಲಿ ನಿಮ್ಗೆ ಅರ್ಥ ಆಗುವಂಥದ್ದು 46,400 ರೂಪಾಯಿಗೆ ಎಷ್ಟಾಗ್ತಿದೆ ಮಧ್ಯಂತರ ಪರಿಹಾರ, 7,888 ರೂಪಾಯಿ ಆಗ್ತಾಯಿದೆ. ಅದೇ ರೀತಿಯಾಗಿ ಮತ್ತೆ ನೀವು ಫರ್ದರ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದರೆ ಮ್ಯಾಕ್ಸಿಮಮ್ ಬೇಸಿಕ್ ಎಷ್ಟಿರ್ಬೋದು, 150,600 ರೂಪಾಯಿ ಅವ್ರದ್ದು ಏನಾದರೂ ಇದ್ದರೆ ಸ್ವಂತ ಒಂದು ಸರ್ಕಾರಿ ನೌಕರಿಗೆ 25,602 ರೂಪಾಯಿ ಇಲ್ಲಿ ಒಂದು ಮಧ್ಯಂತರ ಪರಿಹಾರ ಸಿಗುವಂಥದ್ದು. ಸೊ ಈ ಒಂದು ಚಾರ್ಟ್ನ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಅಲ್ಲಿಂದ ಚೆಕ್ಔಟ್ ಮಾಡ್ಕೋಬೋದು. ಈ ಒಂದು ಚಾರ್ಟ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಒಂದು ಬೇಸಿಕ್ಗಳಿದೆ, ಆ ಒಂದು ಬೇಸಿಗೆ ತಕ್ಕಂತೆ ಎಷ್ಟು ಹಣ ಹೆಚ್ಚಳವಾಗಲಿದೆ ಅಂತ ಕೂಡ ಇನ್ಫಾರ್ಮೇಷನ್ ಇದೆ. ಸೊ ದಯವಿಟ್ಟು ವೀಡಿಯೋಗಳನ್ನು ಸೇರಿ ಖಂಡಿತವಾಗಿ ಲೈಕ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.